ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ನನ್ನ ಫ್ರೆಂಡ್ ಇಂದ ಶುರು ಮಾಡ್ತಾ ಇದ್ದೀನಿ. ಆದ್ರೆ ಎಲ್ಲಿ ಅಂದ್ರೆ ನೋಡಿ, ಇಲ್ಲಿ ಎಷ್ಟು ಜನ ಅವರೇ. ಏನಂದ್ರೆ ಮಾವಿನಕಾಯಿ ಸೀಸನ್ ಅಂತೆ, ಮ್ಯಾಂಗೋ ಉತ್ಸವ. ಸೊ ಅಲ್ಲಿಗೆ ಬಂದಿದ್ದೀವಿ, ಇವತ್ತು ಲಾಸ್ಟ್ ಡೇ ಇರೋದ್ರಿಂದ ಬಂದಿದ್ದೀವಿ. ನಾನೇನೋ ಸಾಯಂಕಾಲ ಇದೆ, ಕ್ರೌಡ್ ಇರುತ್ತೆ, ಮಧ್ಯಾಹ್ನ ಬರೋಣ ಅಂದ್ರೆ ಯಪ್ಪ ದೇವ್ರೆ, ಈ ಬಿಸಿಲಲ್ಲಿ ನಾನು ಮೋಸ ಹೋದ್ವಿ. ಮಧ್ಯಾಹ್ನದಲ್ಲೂ ಓಡಾಡೋಕು ಜಾಗ ಇಲ್ಲ ನೋಡಿ, ಎಷ್ಟು ಜನ ಇದಾರೆ, ತುಂಬಾ ಕ್ರೌಡು. ನೋಡೋಣ ಏನೇನೆಲ್ಲ ತಿಂತೀವಿ, ಏನೇನೆಲ್ಲ ಟೇಸ್ಟ್ ಮಾಡ್ತೀವಿ ಕ್ರೌಡ್ ಅಲ್ಲಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಆಕ್ಚುಲಿ ಯಾವ ಕೌಂಟರ್ ಅಲ್ಲಿ ಜನ ಕಮ್ಮಿ ಇದ್ದಾರೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಇಲ್ಲಿ ಮ್ಯಾಂಗೋ ಲಸ್ಸಿ ಅಂದ್ರೆ ಕೌಂಟರ್ ಜಾಸ್ತಿ ಇತ್ತು, ಜಾಸ್ತಿ ಜನ ಇದ್ರು. ಸೊ ಇಲ್ಲಿ ಐಸ್ ಕ್ರೀಮ್ ಅಲ್ಲಿ ಕಮ್ಮಿ ಅಂದ್ಬಿಟ್ಟು ಇಲ್ಲಿ ಬನ್ನಿ ನಿಂತಿದ್ದೀನಿ. ನೋಡೋಣ, ಯಪ್ಪ ಹೆವಿ ಬಿಸಿಲು ಗೈಸ್, ಆಗ್ತಿಲ್ಲ ಈ ಬಿಸಿಲಲ್ಲಿ ಮ್ಯಾಂಗೋ ತಿನ್ನಕ್ ಬಂದಿದೀವಿ. ಮ್ಯಾಂಗೋ ವೆರೈಟೀಸ್ ಆಫ್ ಮ್ಯಾಂಗೋಸ್. ಅಲ್ಲಿ ನನ್ನ ಫ್ರೆಂಡ್ ಕೀರ್ತಿ ಅಲ್ಲಿ ನಿಂತಿದ್ದಾರೆ ಐಸ್ ಕ್ರೀಮ್ ಇದ್ರಲ್ಲಿ. ನಾನು ಮ್ಯಾಂಗೋ ಲಸ್ಸಿಗೆ ನಿಂತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಗೈಸ್ ಈ ಬಿಸಿಲಲ್ಲಿ ನಾನು ಅಂಬ್ರಲ ತರದೇ ಮರ್ತೋದೆ ಗೈಸ್, ಲಿಟ್ರಲಿ ಆಗ್ತಾ ಇಲ್ಲ, ತುಂಬಾ ಬಿಸಿಲು. ನಾವು ಶುರು ಮಾಡಿರೋದು ಐಸ್ ಕ್ರೀಮ್ ಇಂದ, ಮ್ಯಾಂಗೋ ಐಸ್ ಕ್ರೀಮ್. ಇದು ಅಜ್ಗಡೆಯಲ್ಲಿ ಸಿಗುತ್ತೆ, ಇಲ್ಲಿ ಬಂದು 10 ನಿಮಿಷ ಕ್ಯೂಲ್ ನಿಂತ್ಕೊಂಡು ಒಂದು ಮ್ಯಾಂಗೋ ಐಸ್ ಕ್ರೀಮ್ ಸಿಕ್ಕೈತೆ. ಮ್ಯಾಂಗೋ ಲಸ್ಸಿ ನಿಂತಿದೀವಿ ನೋಡೋಣ. ಅಷ್ಟೊಂದೇನಿಲ್ಲ, ಮ್ಯಾಂಗೋ ಐಸ್ ಕ್ರೀಮ್ ಅಲ್ಲ, ನಾರ್ಮಲ್ ತಿಂದಿರ್ತೀವಿ, ಸೊ ಅಷ್ಟೊಂದೇನ್ ಇದನ್ಸ್ತಿಲ್ಲ. ಇನ್ನು ಲಸ್ಸಿ ಜ್ಯೂಸ್ ಎಲ್ಲ ನೋಡೋಣ. ಮ್ಯಾಂಗೋ ದೋಸೆ ತಿನ್ನೋಣ. ಒಂದು ಜ್ಯೂಸ್, ಒಂದು ಲಸ್ಸಿ. ಇದು ಲಸ್ಸಿ, ಇದು ಜ್ಯೂಸ್. ಯಾವ್ದು ಜ್ಯೂಸ್? ಇದು ಜ್ಯೂಸ್, ಇದು ಲಸ್ಸಿ. ವಾಟರ್ ಬಾಟಲ್ ಕ್ಯೂ ಇಲ್ಲ, ಖುಷಿ ಪಡಬೇಕು. ಹೇಳಿ ಏನು ನೀರ್ ಟೇಸ್ಟ್? ನೀರ್ ಟೇಸ್ಟ್ ಸೂಪರ್ ಆಗಿದೆ ಅಂತ, ಇದಕ್ಕಿಂತ ನೀರ್ ಟೇಸ್ಟ್ ಸೂಪರ್ ಆಗಿದೆ ಅಂತ ಹೇಳಿ. ಸ್ವೀಟ್ ಕಮ್ಮಿನಾ? ಆಕ್ಚುಲಿ ಮಿಲ್ಕ್ ಹಾಕ್ಬಿಟ್ಟಿದಾರಲ್ಲ, ಅದಕ್ಕೆ ಹಂಗ ಅನ್ಸ್ತಿದೆ. ಇವ್ರು ಯಾರಂತ ಗೊತ್ತಲ್ಲ, ಯಾರು ಅಂತ. ಸಿಕ್ಕಿದ್ರಪ್ಪ ಬಸ್ ನಲ್ಲಿ ನನಗೆ, ನೀವು ಸೀಮಾ ಜೊತೆ ಏನು ಸ್ಯಾಮ್ ಅವ್ರ ಅಕ್ಕನ ಜೊತೆ ಮಾಡಿದ್ದಲ್ವಾ ಅಂತ ಹೇಳ್ಬಿಟ್ಟು ನನ್ನ ಫೇಮಸ್ ಮಾಡ್ತಾ ಇದ್ದಾಳೆ ಸೀಮಾ ಬಂದ್ಬಿಟ್ಟು. ಫುಲ್ ಖುಷಿ ಆಗ್ಬಿಟ್ಟಿದ್ರು, ಖುಷಿಯಾಗಿ ನನಗೆ ಫೋನ್ ಮಾಡಿ ಹೇಳ್ತಿದ್ರು. ನಾನು ಏನಕ್ಕೂ ಇಷ್ಟೊಂದ್ಸತಿ ಫೋನ್ ಮಾಡ್ತಾ ನೋಡಿದ್ರೆ ಇದನ್ನ ಹೇಳಕ್ ಎಕ್ಸೈಟ್ಮೆಂಟ್ ಆಗಿ ಕಾಲ್ ಮಾಡಿ ಹೇಳಿದ್ರು. ಎಲ್ಲರೂ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ, ಇವರು ಹಾಕ್ಸ್ಕೊಂಡಿದ್ದಾರೆ, ಇವರು ಹಾಕ್ಸ್ಕೊಂಡಿದ್ದಾರೆ. ಟ್ಯಾಟೋ ಆರ್ಟಿಸ್ಟ್ ಟ್ಯಾಟೋ ಹಾಕ್ಸ್ಕೊಂಡಿಲ್ಲ, ನಾನು ಟ್ಯಾಟೋ ಹಾಕ್ಸ್ಕೊಂಡಿಲ್ಲ. ನಾನು ಟ್ಯಾಟೋ ಹಾಕ್ಸ್ಬೇಕಂತ ನೀವು ಕಮೆಂಟ್ ಮಾಡಿ, ನಾನು ಅವಾಗ ಟ್ಯಾಟೋ ಹಾಕ್ಸ್ತೀನಿ, ಇಲ್ಲ ಹಾಕ್ಸಲ್ಲ. ಇವ್ರು ಕಮೆಂಟ್ ಮಾಡಿದ್ರೆ ಸ್ಪಾನ್ಸರ್ ಮಾಡಿ ಟ್ಯಾಟೋ ಹಾಕ್ತಾರಂತೆ. ಗೈಸ್ ನಾನು ಒಂದ್ ಬಿಸ್ಕೆಟ್ ತಗೊಳ್ಳೋಣ. ಏನೇನೋ ಇದೆ ಗೈಸ್ ಡೆಸರ್ಟ್, ಮಫೀನ್ ಅನ್ಸುತ್ತೆ. ಇದು ಪಪ್ಸ್, ಇದು ಪಪ್ಸಾ? ತಗೊಳ್ಳೋಣ, ಒಂದ್ ಕೇಕ್ ತಗೊಳ್ಳೋಣ. ಹಾ ಇದು ಇದೆರಡು ಕೊಡಿ. ಹಾ ಇದು ಪಪ್ಸ್. ಗೈಸ್ ಮ್ಯಾಂಗೋದಲ್ಲಿ ಏನೇನೆಲ್ಲ ಐತೆ ನೋಡಿ. ಇಲ್ಲಿ ಬೇಡ, ಬರೀ ಮಫೀನ್ ಮತ್ತೆ ಒಂದು ಬಿಸ್ಕೆಟ್ ತಗೊಂಡಿದ್ವಿ, ಕುಕ್ಕೀಸ್. ನೋಡೋಣ ಹೆಂಗಿರುತ್ತೆ ಅಂತ ಟ್ರೈ ಮಾಡಿ. ತಿನ್ಸಿ ಎಲ್ಲ ಹಿಂಗ್ ಓಪನ್ ಮಾಡ್ಬೇಕು. ಹಾ ಇವ್ರು ಹೇಳ್ಕೊಡ್ತಾರಂತೆ ಹಿಂಗ್ ಮಫೀನ್ ಓಪನ್ ಮಾಡಿ. ಓ ಮ್ಯಾಮ್ ನಾನೇನು ನಿಮ್ಗೆ ಗೊತ್ತಿದೆ ಅನ್ಕೊಂಡೆ. ಇದನ್ನ ಹೆಂಗ್ ತಿನ್ಬೇಕು? ಹಾ ಸೆಂಟ್ರಲಿ ಚೆನ್ನಾಗಿದ್ಯಾ? ನಾರ್ಮಲ್ ತರಾನೇ ಇದೆಯಾ? ಮ್ಯಾಂಗೋ ಟೇಸ್ಟ್ ಬರ್ತಿದ್ಯಾ? ಏನಾದ್ರು ಮಫೀನ್ ತಿಂತ ಇದೀನಿ ನೋಡೋಣ. ಸೂಪರ್, ನಮ್ ಫೇವರೇಟ್ ಬೇರೆ ಸ್ವೀಟ್. ಖಾರ ಬಗ್ಗೆ ನಾನು ಸ್ವೀಟ್ ತಿಂತಾನೆ ಇರ್ತೀನಿ ಇಡೀ ದಿನ.
ಗೈಸ್ ಇವಾಗ ನಾನು ಇಲ್ಲಿ ಏನೇನೋ ಇದೆ ಅದನ್ನ ತೋರಿಸ್ತೀನಿ. ಬ್ರಾಸ್ಲೆಟ್ ಚೆನ್ನಾಗಿದೆಲ್ಲ ವೆರಿ ಕ್ಯೂಟ್ ನೋಡಿ. ನಿಮ್ಗೆ ಲಾಕ್ ಲಾಕ್ ಗೈಸ್, ಇದು ಬ್ರಾಸ್ ಐಟಮ್ ಇಂದ ಮಾಡಿರೋದ್ರಿಂದ ಅದು ಹೆವಿ ಎಕ್ಸ್ಪೆನ್ಸಿವ್. ಒಂದು ನಾರ್ಮಲ್ ಇಯರಿಂಗ್, ಚಿಕ್ಕ ಪುಟ್ಟ ಸ್ಟಡ್ಸ್ ತರ ಇಯರಿಂಗ್ ಅವ್ರು 150-200 ಹೇಳ್ತಿದಾರೆ. ಐ ತಿಂಕ್ ನಾಟ್ ವರ್ತ್ ಇವಾಗ. ಅಚ್ಚಿ ನಾನು ಹಪ್ಪಳ ಎಲ್ಲ ತಿನ್ನೋಣ, ಹಪ್ಪಳ ಟ್ರೈ ಮಾಡೋಣ. ಇವರು ಅವ್ರ ಅತ್ತೆ ಮಾಡ್ತಾರಂತೆ ಹಪ್ಪಳ, ಅದನ್ನ ನಮಗೂ ಕೊಡ್ತಾರೆ ನೋಡಿ. ಇದು ಹಂಗಿದೆ, ಇದು ಸುಮ್ನೆ ಹ್ಯಾಂಗ್ ಮಾಡೋದ? ಇದು ಮನೆ ಮನೆ ಒಳಗಡೆನಾ? ಮನೆ ಹೊರಗಡೆ ಹಾಕ್ಬಿಡೋದು, ಬರ್ಡ್ಸ್ ಬಂದು ಹೌದಾ? ಹೆಂಗ್ ಕುತ್ಕೊಳತ್ತೆ ಮ್ಯಾಮ್? ಚಿಕ್ಕದದು ಅಲ್ಲಿ ಹೋಗುತ್ತೆ ಕಣೆ, ಒಳಗಡೆ ಹೋಗುತ್ತಾ? ಪೀಜನ್ ಎಕ್ಸ್ಪೆಕ್ಟ್ ಮಾಡ್ಬೇಡ, ಚಿಕ್ಕ ಚಿಕ್ಕದ ಗುಬ್ಬಚ್ಚಿ ಇರುತ್ತಲ್ವಾ ಅದನ್ನ ಎಕ್ಸ್ಪೆಕ್ಟ್ ಮಾಡೋ. ಅದನ್ ಬರುತ್ತೆ, ಎಲ್ಲಿ ನೋಡಿದ್ರು ಜನಗಳು ನಿಂತವ್ರೆ ತಿನ್ನಕ್ಕೆ ಹೋಗೋಣ ಅಂತ ಜನಗಳು. ಅದಕ್ಕೆ ಇಲ್ಲೆಲ್ಲ ಸುಮ್ಮನೆ ಸುತ್ತಾಡ್ತಾ ಇದೀವಿ ಅಲ್ಲಿ ಗಂಟ. ಅಯ್ಯಪ್ಪಾ ನೋಡೋಣ ಗೈಸ್, ತಿನ್ಬೇಕು ಅಂತ ಆಸೆ ಆಗ್ತಿದೆ. ನೋಡೋಣ, ಮಾವಿನಕಾಯ್ದು ಕೊಡ್ತಾರ ಅನ್ಸುತ್ತೆ ಟ್ವಿಸ್ಟೆಡ್. ಎಲ್ಲರೂ ಇವಾಗ ಮ್ಯಾಂಗೋ ಕುಕ್ಕಿ ಟ್ರೈ ಮಾಡ್ತಿದ್ದಾರೆ. ತಗೊಳ್ಳಿ ಮ್ಯಾಮ್, ಒಂಚೂರು ಟ್ರೈ ಮಾಡಿ ಹೆಂಗಿದೆ. ಅಲ್ಲಿದೆ ಲಾಸ್ಟಲ್ಲಿ, ಚೆನ್ನಾಗಿದ್ಯಾ? ನೀವು ಚೆನ್ನಾಗಿಲ್ಲ, ಯಾಕಂದ್ರೆ ಮಾಡಿಲ್ಲ, ಉಪ್ಪಿನಕಾಯಿ ಇಟ್ಕೊಂಡಿದ್ದಾರೆ. ಯಾವ್ದಕ್ಕೆ? ಪಾಟಿ ಮಾಡಿ ಉಪ್ಪಿನಕಾಯಿ ಅವ್ರ ಅದೇ ಮಾಡೋದು ಅನ್ನಕ್ಕೆ ತಗೊಂತಾರೆ. ಎಲ್ಲದಕ್ಕೂ ಕ್ಯೂನೆ, ಎಲ್ಲದಕ್ಕೂ ಕ್ಯೂ ಕೊಟ್ಟವ್ರೆ. ಇದೊಂದು ತಿಂತಾ ಇದೀನಿ ಹೊಟ್ಟೆ ಹಸಿಗೆ, ಇನ್ನೇನ್ ಮಾಡೋದು ಅಂತ ನೋಡಿ ಗೈಸ್. ರೇಟ್ ಹಾಕಿದ್ದಾರೆ, ಮ್ಯಾಂಗೋ ಬಜ್ಜಿ ತಿನ್ನಕ್ ಹೋಗ್ತಾ ಇದೀವಿ. ಮ್ಯಾಂಗೋ ಒಲಿಗೆ ಅಂತೂ ತಿಂದಿದ್ದೀನಿ, ಒಬ್ಬಟ್ಟು, ದೋಸೆ ವಿತ್ ಮ್ಯಾಂಗೋ ಸಾಗು, ಇಷ್ಟೊಂದು ಐತೆ. ಎಲ್ಲ ತಿನ್ನಕ್ ಅಲ್ಲ, ನಾವ್ ತಿಂದಿರೋದ್ ಬರೀ ಏನೇಳಿ ತಿಂದು ಇಲ್ಲ, ಬಟ್ಟವಾಗಿ ಬರೀ ಲಸ್ಸಿ, ಐಸ್ ಕ್ರೀಮು, ಜ್ಯೂಸು, ಒಂದು ಬಿಸ್ಕೆಟ್. ಅದಾದ್ಮೇಲೆ ಇನ್ನೊಂದೇನೋ ತಿಂದ್ವಲ್ಲ, ಡೆಸರ್ಟ್ ಏನಂತಾರೆ, ಮುಫೇನ್, ಮುಫೇನ್ ಒಂದ್ ತಿಂದ್ವಲ್ಲ ಕೇಕ್, ಅದೊಂದು ಮುಫೇನ್ ಒಂದ್ ತಿಂದ್ವಿ ಅಷ್ಟೇ. ಎಲ್ಲಿಂದ ಎಲ್ಲಿ ನೋಡೋದು, ಟೈಮ್ ಹೋಗ್ತಾ ಹೋಗ್ತಾ ಜನ ಮಾತ್ರ ಕಮ್ಮಿ ಆಗ್ತಿಲ್ಲ ಇಲ್ಲಿ. ಆಕ್ಚುಲಿ ಇವತ್ತು ಮಂಡೇ ಅಲ್ಲ, ಇವತ್ತು ಮಂಡೇ ಆದ್ರೂ ಏನ್ ಇಷ್ಟ ಜನ ಅವ್ರ ಅಂತ ನಂಗೆ ಗೊತ್ತಾಗ್ತಿಲ್ಲ. ಅಲ್ಲ ನಮ್ದೆಲ್ಲ ಒಂದು ಆಪ್ಷನ್, ಎಲ್ಲರಿಗೂ ಒಂದೇ, ಎಲ್ಲರಿಗೂ ಒಂದೊಂದು ರೀಸನ್ ಇರುತ್ತೆ ಅನ್ಸುತ್ತೆ. ಆದ್ರೆ ಎಷ್ಟು ಜನ ಅವ್ರೆ ಗೊತ್ತಾ ಮಂಡೇ, ಇವತ್ತು ಲಾಸ್ಟ್ ಡೇ ಇರೋದ್ರಿಂದ ತುಂಬಾ ಜನ ಇದಾರೆ. ಅದಕ್ಕೆ ಇನ್ನೇನು ಅಂತೂ ಇದ್ದಿದ್ದು ಸಾಯಂಕಾಲ ಲಾಸ್ಟ್ ಡೇ ಅಲ್ಲ. ಫೋರ್ ಟೀಶರ್ಟ್ ತೋರಿಸ್ತಾ ಇದ್ವಾ ನೋಡಿ. ಇವಾಗ ನಾವು ಹೋಗ್ತಿರೋದು ಮ್ಯಾಂಗೋ ಬಜ್ಜಿ ತಿನ್ನಕ್ಕೆ ಬೋಂಡಾ ಕೌಂಟರ್ ಅಂತೆ ನೋಡಿ. ಎಷ್ಟ್ ಜನ ನಿಂತಿರೋ ಹಿಂದೆ, ನಮ್ ಹಿಂದೆನೆ ಎಷ್ಟ್ ಜನ ನಿಂತಾರೆ, ನಮ್ ಮುಂದೆ ಎಷ್ಟ್ ಜನ ಇದಾರೆ. ಏನಿದು ಹೊಸ ಕಾಯ್ನು, ಯಾರು ಬೇರೆ ದೇಶದ ಕೊಟ್ಬಿಟ್ಟಾರೆ ಅನ್ಕೊಂಡ್ರೆ 20 ರುಪೀಸ್ ಕಾಯ್ನ್ ಅದು. ಏನಾಗಲ್ಲ, ಎಲ್ಲ ಹಾಕಿದ್ದಾರೆ ಇಲ್ಲಿ ಅವರೇ ಬೇಳೆ ಮೇಲ 2024 ಅಂತ ಹಾಕಿದ್ದಾರೆ. ಬಿಸಿ ಬಿಸಿ ಬಜ್ಜಿ ಹೆಂಗಿದೆ ನೋಡಿ. ಟೋಕನಿಂದ ಎತ್ಕೊಂಡ್ ಹೋಗ್ತಿದ್ಯಾ? ಎಲ್ಲೋಗೋದು? ಆ ಕಡೆ ಹೋಗ್ಬಿಡಣ. ಹಾ ಆಯ್ತು, ನಿಮ್ನ ಕವರ್ ಮಾಡ್ತೀನಿ. ಓಕೆ, ನೋಡ್ಬಿಟ್ಟು ಹೇಳ್ತಾರೆ ಹೇಳಿ. ತಿನ್ಬಿಟ್ಟು ಹುಳಿ ಇದೆಯಾ ಏನು? ಚೆನ್ನಾಗಿದ್ಯಾ? ಸಗರ ಇದೆಯಾ? ಚೆನ್ನಾಗಿದೆ ಗೈಸ್. ನೋಡಿ ಇದ್ಕೊಟ್ಟಿದ್ದೀನಿ ನಾನೊಂದು, ಇಲ್ಲಿ ಹಾಕೊಂಡು ಇದನ್ನ ತಿಂತಾ ಇದೆ, ಡ್ರೆಸ್ಸಿಂಗ್ ಮಾಡ್ಕೊಂಡು ತಿಂತಿದಾರೆ. ಇದು ತಿನ್ಬಿಟ್ರಿ, ತುಂಬಾ ಹುಳಿ ಇದೆ, ಚೆನ್ನಾಗಿದೆ, ತುಂಬಾ ಹುಳಿ ಹುಳಿ ಚೆನ್ನಾಗಿದೆ. ಆಕ್ಚುಲಿ ಎಷ್ಟೊಂದು ಸ್ಟಾಲ್ಗಳೆಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ಯಾಕಂದ್ರೆ ಲಾಸ್ಟ್ ಡೇ ಇರೋದ್ರಿಂದ. ನೀರ್ ಬಾಟ್ಲು ಸಿಕ್ತಿಲ್ಲ. ಎಲ್ಲಿದೆ ನೋಡಿ, ಡಿಫ್ರೆಂಟ್ ಮಾವಿನ ಹಣ್ಣು, ಡಿಫ್ರೆಂಟ್ ಡಿಫ್ರೆಂಟ್. ಇನ್ನು ಮಾವಿನ ಹಣ್ಣು ಅಂದ್ರೆ ಪ್ರಾಣ ಇವ್ರಿಗೆ. ನೋಡಿದ ತಕ್ಷಣ 1 kg ಫಿಕ್ಸ್ ಮನೆಗೆ. ನಾವು
ಮನೆಗೆ ಒಂಚೂರು ತಗೊಂಡು ಎಷ್ಟು ಜನ ನಿಂತಿದ್ದಾರೆ ಮಾವಿನ ಹಣ್ಣಿಗೆ ನೋಡಿ. ಏನಿದು 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 ಮಾವಿನ ಮಾವಿನಕಾಯಿನಾ ದೊಡ್ಡದಾ? ಇದು ಆಮ್ಲೆಟ್ ಕಾಯಿ, ಇದು ಹಣ್ಣಲ್ಲ, ಇದು ಉಪ್ಪಿನಕಾಯಿ ಹಾಕೋದು ಇಲ್ಲ ಅಂದ್ರೆ ಇದು ಮಾಡೋದು. ಉಪ್ಪಿನಕಾಯಿಗೆ ಜಾಸ್ತಿ ಹಾಕದ? ಉಪ್ಪಿನಕಾಯಿ ಜಾಸ್ತಿ ಹೂ ಇದು ಮಾಡ್ತಾರೆ, ಹುಳಿ ತೆಗ್ದಿ ತೊಕ್ಕು ಮಾಡ್ತಾರ? ಅದು ಮಾವಿನಕಾಯಿ ತೊಕ್ಕು ಮಾಡ್ತಾರಂತೆ ನೋಡಿ. ಹಿಂಗಿರುತ್ತೆ ನೋಡಿ, ಹೆಂಗಿದಾರೆ ಜನ ಎಷ್ಟು ದೊಡ್ಡ ರೈತ. ಎಷ್ಟದು ಸಾಕೋ? ಅಷ್ಟೊಂದು ತಿನ್ನೋಕೆ ಕ್ರೌಡ್ಗೆ ನಮ್ಗೆ ನಿಂತ್ಕೊಳ್ಳೋಕು ಆಗ್ತಿಲ್ಲ, ಸುಸ್ತಾಗ್ತಿದೆ. ಹ್ಮ್, ಮನೆಗೆ ಹೋಗೋಣ, ಒಂದೆರಡು ಫೋಟೋ ಒಂದೆರಡು ಫೋಟೋ ತಗೊಂಡು ಹೋಗೋದು. ಗೈಸ್, ಆಗ್ತಿಲ್ಲ, ಬಿಸಿಲಲ್ಲಿ ತಲೆ ಸುತ್ತಂಗ ಆಗ್ತಿದೆ. ಗೈಸ್ ಫೈನಲಿ ಇಲ್ಲೇ ಎಂಡ್ ಮಾಡ್ತೀವಿ, ಮ್ಯಾಂಗೋ ಲೈಮ್ ಅಂತೆ. ನಾವೊಂದು ಅಲ್ಲೊಂದೆರಡು ಫೋಟೋ ತಕ್ಕೊಂಡ್ವಿ ನೋಡಿ, ಎಷ್ಟು ಬಿಸಿಲಿದೆ ನೋಡಿ. ಹೆವಿ ಆದ್ರು ನೋಡಿ ಜನಗಳು ಹೆಂಗ್ ನಿಂತಿದ್ದಾರೆ ಗೈಸ್. ಯಪ್ಪ ದೇವ್ರಿ, ನೋಡಿ ಆ ಕಡೆ ನೋಡಿದ್ರೆ ಜನ, ಈ ಕಡೆ ನೋಡಿದ್ರೆ ಜನ, ಈ ಕಡೆ ಜನ, ಆ ಕಡೆ ಜನ, ಇಲ್ಲಿಲ್ಲ. ಅದಕ್ಕೆ ಇಲ್ಲಿ ಮ್ಯಾಂಗೋದು ಲೈಮ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಕೊಡ್ರಿ ಅದಕ್ಕೆ ತಲೆ ಸುತ್ತೈತೆ, ಬೇಗ ಕೊಡ್ರಿ ಅಂತ ನೋಡಿ ಅವ್ರಿಗೆ. ಎಷ್ಟೊಂದು ಕುಡಿಯೋಣ ಇಲ್ವಾ? ಸಕರ ಇದೆ ಮ್ಯಾಂಗೋ ಲೈವ್, ಸಕರ ಇದೆ. ಒಂದು 80 ರುಪೀಸ್ ಅಂತೆ ಮ್ಯಾಂಗೋ ಲೈವ್. ಆ ಮೂರ್ ಜ್ಯೂಸು ಲಸ್ಸಿ ಎಲ್ಲ ಚೂರು ಬಿಸಿಲು ಕಮ್ಮಿ ಆಗ್ತಿದೆ, ಮತ್ತೆ ಇವಾಗ 5 ನಿಮಿಷ ಜಾಸ್ತಿ ಆಗುತ್ತೆ. ನಿನ್ನೆ ಬಂದಾಗ ಫುಲ್ ಕ್ರೌಡ್ ಇದ್ದು ಅಂತ ವಾಪಸ್ ಹೋಗಿದ್ದೆ, ಇವತ್ ಬಂದು ವ್ಲಾಗ್ ಮಾಡ್ತಿದ್ದೀನಿ. ಫ್ರೆಸ್ ನೋಡಿ, ಲಾಸ್ಟ್ 2024 ಮ್ಯಾಂಗೋ ಉತ್ಸವ ಲಾಸ್ಟ್ ಎಂಡ್ ಆಗ್ತಿದೆ. ಸೊ ನಾನು ಹೋಗ್ತೀನಪ್ಪ, ಆಗ್ತಿಲ್ಲ ನನ್ಗೆ, ಸಾಕಾಯ್ತು, ಏನು ತಿಂದಿರ ಬರೀ ಜ್ಯೂಸು ಐಸ್ ಕ್ರೀಮು. ಆ ಕ್ರೌಡ್ ನೋಡ್ಬಿಟ್ಟೆ ತಿನ್ನಕ್ಕೆ ಮನ್ಸ್ ಬರ್ತಿಲ್ಲ. ಮಂಡೇ ಈ ರೇಂಜಿಗೆ ಅಪ್ಪ, ಆ ಮಕ್ಳನ್ನೆಲ್ಲ ಬೇರೆ ಎತ್ಕೊಂಡ್ ಬರ್ತಾರೆ ಗೈಸ್, 2 months 3 months ಬೇಬಿನ ಎತ್ಕೊಂಡ್ ಬರ್ತಾರೆ. ಯಪ್ಪ ಕಷ್ಟ, ನಮ್ಗಂತೂ ಆಗಲ್ಲ. ನೋಡೋಣ ಆಚೆ ಎಕ್ಸಿಟ್ ಆಗ್ತಾ ಇದೀವಿ, ಎಕ್ಸಿಟ್ ಅಲ್ಲಿ ಏನಿದೆ ಅಂತ ಒಂದ್ ರೌಂಡ್ ನೋಡೋಣ. ಇದು ಎಕ್ಸಿಟ್ ನೋಡಿ, ಇದು ಎಂಟ್ರಿ. ನಾನು ಎಂಟ್ರಿ ತೋರಿಸಿರ್ಲಿಲ್ಲ, ಹಿಂಗ್ ಹೋದ್ರೇನೆ ಎಲ್ಲ ಇರೋದು. ಹಿಂಗಿದೆ ಔಟ್ ಸೈಡ್ ಬೆಲ್ಪುರಿ, ಎಷ್ಟು ಗಾಡಿಗಳಿದೆ, ಎಷ್ಟು ಪಾರ್ಕಿಂಗ್ ಮಾಡಿದ್ದಾರೆ, 2-wheelers ಪಾರ್ಕಿಂಗ್.